हाय फ्रेंड्स वेलकम टू मीडिया टेक्स नानिवत्तु होस ओंदु जागवन्नु हुडुकोंडु बंदिद्दीनि अंद्रे होस वीडियोदोंदिगे निम्म मुंदे बंदिद्दीनि ನೀರು ನೀರಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಪಂಚಪ್ರಾಣ ನೀರಿನಲ್ಲಿ ಆಟ ಆಡೋದಂದ್ರೆ ಇನ್ನೂ ತುಂಬಾನೇ ಇಷ್ಟ ಅಂತದ್ರಲ್ಲಿ ನಾನು ನಮ್ಮೂರಿನ ಜಲಪಾತವನ್ನು ನಿಮಗೆ ಪರಿಚಯಿಸಲು ಬಂದಿದ್ದೇನೆ ಇವತ್ತು ಅದಕ್ಕಿಂತ ಮೊದಲು ಈ ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಈ ಮೂಲಕ ನಾವು ಹಾಕುವ ಪ್ರತಿಯೊಂದು ಅಪ್ಡೇಟ್ಸ್ ಅನ್ನು ಸುಲಭವಾಗಿ ಪಡೆಯಿರಿ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಮರ್ದಲಪೇಟೆಯಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಜಲಪಾತದ ಬಗ್ಗೆ ನಾನು ಇವತ್ತು ನಿಮಗೆ ಪರಿಚಯಿಸ್ತಾ ಇದ್ದೇನೆ ಕುಂಡಡಕ ಫಾಲ್ಸ್ ಅಂತ ಇಲ್ಲಿ ಹೆಸರು ನಾವು ಇಲ್ಲಂದ್ರೆ ಮೊದಲೆಲ್ಲ ಒಂದು ಜಲಪಾತವನ್ನು ನೋಡಬೇಕಂದ್ರೆ ಮಡಿಕೇರಿಯ ಅರ್ಬಿ ಫಾಲ್ಸಿಗೋ ಇಲ್ಲಂದ್ರೆ ಶಿವಮೊಗ್ಗದ ಜೋಗ ಜಲಪಾತಕ್ಕೆ ಹೋಗ್ತಾ ಇದ್ವಿ ಆದರೆ ಈಗ ಹಾಗಲ್ಲ ಈಗ ನಮ್ಮ ಹತ್ತಿರದಲ್ಲೇ ಜಲಪಾತವಿದೆ ಹಚ್ಚ ಹಸಿರಿನ ಪ್ರದೇಶದಲ್ಲಿ ನೀರು ಮೇಲಿಂದ ಕೆಳಕ್ಕೆ ಹರಿಯುವಂತ ಒಂದು ದೃಶ್ಯ ಮನಸ್ಸನ್ನು ಸಂತೃಪ್ತಿಗೊಳಿಸ್ತಾ ಇದೆ ಇಲ್ಲಿ ಹಳೆಯ ಕಾಲದಲ್ಲಿ ಅಂದ್ರೆ 2000 ಸುಮಾರಿಗೆ ಇದೊಂದು ಕಲ್ಲಿನ ಕೋರೆಯಾಗಿತ್ತು ಅಂದ್ರೆ ಕಲ್ಲಿನ ಕ್ರಷರ್ ಮಂಗಳೂರು ಬೆಂಗಳೂರು ರೈಲ್ವೆ ಮಾರ್ಗಕ್ಕೆ ಇಲ್ಲಿಂದಲೇ ಕಲ್ಲು ಸಪ್ಲೈ ಆಗಿರುವಂತದ್ದು ಆನಂತರ ಇಲ್ಲಿ ಕ್ರಷರ್ ಸ್ಟಾಪ್ ಆಗಿತ್ತು ಪ್ರೈವೇಟ್ ಜಮೀನು ಇದು ಅಂದ್ರೆ ಈ ಪ್ರೈವೇಟ್ ಜಮೀನಿನಲ್ಲಿ ನೀರು ಮೇಲಿಂದ ಕೆಳಗಡೆ ಚಿಮ್ಮುವಂತ ಒಂದು ದೃಶ್ಯ ಕಂಡುಬರ್ತಾ ಇದೆ ಇಲ್ಲಿ ನೀರು ಬೀಳುವುದನ್ನು ನೋಡಲಿಕ್ಕೆ ನೂರಾರು ಜನ ಪ್ರತಿದಿನ ಇಲ್ಲಿ ಬರ್ತಾರೆ ಇದು ಖಾಸಗಿ ಜಮೀನು ಆದರೂ ಕೂಡ ಇಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸವಿಲಿಕ್ಕೆ ಅಂತ ಹೇಳುವಂತ ಎಷ್ಟು ಜನ ಬಂದ್ರೂ ಜಮೀನಿನ ಮಾಲಕರು ಅದರ ಬಗ್ಗೆ ಏನು ಚಕರ ವ್ಯಕ್ತಾ ಇಲ್ಲ ಯಾಕಂದ್ರೆ ಪ್ರಕೃತಿಯ ಸೌಂದರ್ಯ ಯಾರು ಬೇಕಾದರೂ ಆಸ್ವಾದಿಸಲಿ ಅಂತ ಹೇಳುವಂತ ಒಂದು ಮನೋಭಾವನೆ ಅವರದು ಇಲ್ಲಿ ಒಂದು ಫಾಲ್ಸ್ ಇದೆ ಅಂತ ಹೇಳುವಂತದ್ದು ಹೊರಜಗತ್ತಿಗೆ ಗೊತ್ತಾಗಿರುವಂತದ್ದು ಕಳೆದ ವರ್ಷ ಅಷ್ಟರವರೆಗೆ ಇಲ್ಲಿ ಯಾರಿಗೂ ಅದರ ಬಗ್ಗೆ ಗೊತ್ತಿರಲಿಲ್ಲ ಯಾರೋ ಇಲ್ಲಿ ಬಂದವರು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ತೆಗೆದು ಸ್ಟೇಟಸ್ ಹಾಕಿಕೊಂಡು ಇದರ ಬಗ್ಗೆ ಯೂಟ್ಯೂಬ್ ಅಲ್ಲಿ ಹಾಕಿದ್ರು ಅಷ್ಟೊತ್ತಾಗುವಾಗ ಜನರು ಇಲ್ಲಿಗೆ ದಂಡದಂಡಾಗಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಆದರೆ ಇಲ್ಲಿ ಕೆಲವು ಪುಂಡುಪೋಕರಿಗಳು ಏನು ಮಾಡಿದ್ರು ಅಂದ್ರೆ ಬಂದು ಇಲ್ಲಿ ಎಣ್ಣೆ ಪಾರ್ಟಿ ಮಾಡೋದು ಈ ಜಮೀನನ್ನ ನೋಡಿ ಇಲ್ಲಿ ಮೇಲ್ಗಡೆ ಏನಿದೆ ಸ್ಟೆಪ್ ಸ್ಟೆಪ್ ಅಂತ ಇರುವಂತ ಒಂದು ಜಾಗ ಈ ಜಾಗಕ್ಕೆ ಹತ್ತಿಕೊಂಡು ಅಲ್ಲಿಂದ ಕೆಳಗಡೆ ಜಾರಿಬಿ ಬಿದ್ದು ಕೈಕಾಲು ಮುರ್ಕೊಂಡದ್ದು ಅದಕ್ಕೆ ಈ ಜಮೀನಿನ ಮಾಲಕರು ಕೊನೆಗೆ ಅದಕ್ಕೆ ಬೇಕಾಗಿ ಅಲ್ಲಿ ಮೇಲಿಂದನೇ ತಡೆಗಟ್ಟಿದ್ರು ಕೆಳಗಡೆ ಬರೋದನ್ನ ಜಮೀನಿನ ಮಾಲಕರು ಈಗಲೂ ಮನವಿ ಮಾಡಿಕೊಳ್ಳೋದು ಅಷ್ಟೇ ಯಾಕಂದ್ರೆ ಯಾರು ಮೇಲ್ಗಡೆ ಹತ್ತಬೇಡಿ ಹತ್ತಿರದಲ್ಲೇ ನಾಗಬನ ಇದೆ ಅದಕ್ಕೆ ತೊಂದರೆ ಆಗ್ತದೆ ಹೇಳುವಂತದ್ದು ಒಟ್ಟಿನಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ವೀಕ್ಷಿಸಲು ಈಗಲೂ ಸಾಲು ಸಾಲಾಗಿ ಇಲ್ಲಿಗೆ ಜನ ಬರ್ತಾ ಇರ್ತಾರೆ ನಮ್ಮ ಹತ್ತಿರದಲ್ಲಿರುವಂತ ಈ ಒಂದು ಪ್ರಕೃತಿ ರಮಣೀಯ ದೃಶ್ಯವನ್ನು ವೀಕ್ಷಿಸಲು ನೀವು ಬನ್ನಿ ನಾನು ಇದರ ಅಡ್ರೆಸ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಈ ಮೂಲಕ ನಾವು ಹಾಕುವಂತ ಪ್ರತಿಯೊಂದು ಅಪ್ಡೇಟ್ ಅನ್ನು ನೀವು ಸುಲಭವಾಗಿ ಪಡೆಯಲು ಸಹಕಾರಿ ಆಗ್ತದೆ ಜೊತೆಗೆ ಫೇಸ್‌ಬುಕ್ ಹಾಗೂ ಇನ್‌ಸ್ಟಾಗ್ರಾಮ್ ನಲ್ಲಿ ನೀವು ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ದರೆ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಲು ಮರೆಯಬೇಡಿ